चिताभस्म लेपो गरलमशनम दिखटो जटाधारी कंठे भुजगपति हि कपाली भूतेशो भजति जगदीशपदी भत्पा ग्रहण पिपाटी फलमीद हरिओं आत्मीय वाट्स श्रोतृगेला ವಿಜಯಾಬದಿಯ ಶುಭ ಮುಂಜಾವಿನ ಶುಭಾಶಯಗಳು ಇವತ್ತಿನ ದಿನವೂ ಕೂಡ ವಿಜಯದಶಮಿ ವಿಜಯದಶಮಿ ಉತ್ತರ ಭಾರತೀಯರಿಗೆ ರಾಮನು ರಾವಣನನ್ನು ಕೊಂದ ದಿನ ಅವನು ವಿಜಯ ಆದ ವಿಜಯದಶಮಿ ಎಂದು ಉತ್ತರದಿಂದ ದಕ್ಷಿಣವರೆಗೂ ಎಲ್ಲ ಭಾರತೀಯರು ನಾವು ವಿಜಯೋತ್ಸವವನ್ನು ಆಚರಿಸುವಂತಹ ದಿನ ದಕ್ಷಿಣ ಭಾರತದಲ್ಲಿ ಚಾಮುಂಡಿ ದೇವಿಯು ಮಹಿಷಾಸುರನ್ನು ಸಂಹರಿಸಿದ ದಿನ ಎಂದು ಆಚರಿಸುತ್ತೇವೆ ರಾಮನು ರಾಮನನ್ನು ಸಂಹರಿಸಿ ಶಮೀ ವೃಕ್ಷವನ್ನು ಪೂಜಿಸಿದ ದಿನ ಮಹಾಭಾರತದಲ್ಲಿ ಶಮೀ ವೃಕ್ಷದ ಪೂಜೆಯು ವಿಜಯದಶಮಿಯ ಶಕ್ತಿ ಮಾತೆಯ ಒಂದು ಆರಾಧನೆಯ ಸಂಕೇತ ಹೀಗಾಗಿ ಈ ದಿನ ಮಹಿಷಾಸುರನನ್ನು ಕೊಂದಿರುವಂತಹ ದುಷ್ಟನನ್ನು ಸಂಹರಿಸಿದನ್ನು ಸ್ಮರಿಸುವುದಕ್ಕಾಗಿ ಅವನ ತಲೆಯನ್ನು ಒಡೆದಿರುವಂತಹ ಸಂಕೇತವಾಗಿ ಈ ದಿನಗಳಲ್ಲಿ ದೊಡ್ಡದಾದ ಬೂದುಗೊಂಬಳೆಯನ್ನು ಒಡೆ ಒಡೆದು ಅದರಲ್ಲಿ ಕುಂಕುಮವನ್ನು ಚೆಲ್ಲುತ್ತಾರೆ ಶಮಿ ಪೂಜೆಯು ಪಾಂಡವರು ಹನ್ನೆರಡು ವರ್ಷಗಳ ವನವಾಸದ ನಂತರ ಒಂದು ವರ್ಷ ಅಜ್ಞಾತವಾಸ ಮುಗಿಸಿ ಶಮಿ ವೃಕ್ಷದಲ್ಲಿ ಅಡಗಿಸಿ ಇಟ್ಟಿದ್ದ ಅಪೂರ್ವ ಶಸ್ತ್ರಾಸ್ತ್ರಗಳನ್ನು ಪೂಜಿಸಿ ಪುನಃ ಪಡೆದು ಲೋಕಕ್ಕೆ ಅವರು ತಮ್ಮ ನಿಜ ರೂಪವನ್ನು ತೋರಿಸಿರುವಂತಹ ದಿನ ಆದ್ದರಿಂದ ಇದು ನಮಗೆಲ್ಲರಿಗೂ ಅತ್ಯಂತಿಕ ಶ್ರೇಷ್ಠವಾಗಿರುವಂಥ ದಿನವಾಗಿದೆ ಈ ದಿನಗಳಲ್ಲಿ ಈ ಹತ್ತನೇ ದಿನದಲ್ಲಿ ಎಲ್ಲರೂ ಕೂಡ ಪರಸ್ಪರವಾಗಿ ಬನ್ನಿಯನ್ನು ಕೊಟ್ಟು ಎಲ್ಲರೂ ನಮಸ್ಕರಿಸುವಂತಹ ಆಶೀರ್ವಾದ ತೆಗೆದುಕೊಳ್ಳುವಂತಹ ಪರ್ವಕಾಲ ಹೀಗಾಗಿ ಇದು ವಿಜಯದಶಮಿ ಅಂಥೇಳಿ ಇದರ ಹೆಸರವೇ ಸೂಚಿಸುತ್ತದೆ ಹಿಡಿದ ಕಾರ್ಯದಲ್ಲಿ ಹೆಚ್ಚೆಚ್ಚು ಯಶಸ್ಸನ್ನು ಸಾಧಿಸಲು ಅನುಕೂಲಕರವಾದ ದಿನ ಅತ್ಯಂತ ಮಂಗಳಕಾರಿಯಾದ ಮಹತ್ವದ ದಿನ ಈ ದಿನವೇ ಜೀವನದಲ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಈ ವಿಜಯದಶಮಿಯ ದಿನ ನಾವೆಲ್ಲರೂ ಕೂಡ ಶಕ್ತಿಯ ದೇವತೆಯನ್ನು ವಿಶೇಷವಾಗಿ ಪೂಜಿಸುತ್ತೇವೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಉತ್ಸವ ಮೂರ್ತಿಯನ್ನು ಭವ್ಯ ಮರಣ ಮೆರವಣಿಗೆಯನ್ನು ಈ ದಿನ ಮಾಡುತ್ತಾರೆ ಪುರಾಣ ಪುಣ್ಯ ಕಥೆಗಳ ವಾಚನ ಪ್ರವಚನ ಕಥಾ ಕಾಲಕ್ಷೇಪ ಹರಿಕಥೆ ಶಿವಕಥೆ ಸತ್ಸಂಗಗೋಷ್ಠಿ ಗೋಷ್ಠಿ ಭಜನೆ ಕೀರ್ತನೆ ಮುಂತಾದ ದೈವಿಕ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಈ ದಿನ ಸಮಾರೋಪ ಮಾಡ ಮಾಡಲಾಗುತ್ತದೆ ಹೀಗಾಗಿ ಅವಗುಣಗಳನ್ನು ದಮನ ಮಾಡಿ ಉತ್ತಮ ಗುಣ ವಿಶೇಷ ಉದ್ದಿಪ್ತನ ಮಾಡುವಂತಹ ಸಾಂಕೇತಿಕವಾಗಿರುವಂತಹ ಈ ದಿನ ವಿಜಯದಶಮಿ ಒಂದು ಪರಮ ಪವಿತ್ರ ಕಲ್ಯಾಣಕಾರ ದಿನವಾಗಿದ್ದರಿಂದ ಸಾಮಾನ್ಯವಾಗಿ ಜನರು ತಮ್ಮ ಮನೆಯ ಬಹುತೇಕ ಶುಭ ಕಾರ್ಯಗಳನ್ನು ಈ ದಿನವೇ ನೆರವೇರಿಸುತ್ತಾರೆ ಮದುವೆ ನಿಶ್ಚಿತಾರ್ಥ ಮಾಡುತ್ತಾರೆ ಮಗುವಿಗೆ ಅನ್ನಪ್ರಾಶನ ಮಾಡಿಸುತ್ತಾರೆ ಎಷ್ಟೋ ಜನ ಜವಳ ಕಾರ್ಯಗಳನ್ನು ಮಾಡ್ತಾರೆ ಗುದ್ದಲಿ ಪೂಜೆ ಮಾಡುತ್ತಾರೆ ಗೃಹ ಪ್ರವೇಶನೂ ಮಾಡುತ್ತಾರೆ ಹೊಸ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡುವಂತಹ ದಿನ ಹೀಗಾಗಿ ಈ ದಿನ ಅಕ್ಷರಾಭ್ಯಾಸವನ್ನು ಕೂಡ ಮಾಡುವಂತಹ ಅನೇಕಾನೇಕ ಶೋಡೋಪ ಸಂಸ್ಕಾರಗಳನ್ನು ಈ ದಿನಗಳಲ್ಲಿ ಆಚರಿಸುತ್ತಾರೆ ಈ ದಿನವು ಪೂರ್ಣವಾಗಿರುವಂತಹ ದಿನ ಇದು ಅತ್ಯಂತಿಕ ಭಾರತೀಯರಿಗೆ ಶ್ರೇಷ್ಠವಾಗಿರುವಂತಹ ದಿನ ಈ ಹತ್ತನೇ ದಿನದಲ್ಲಿ ನಾವು ಮಾಡುವಂತಹ ಪೂಜೆಯಿಂದ ಪಾಪ ಪರಿಹಾರವಾಗಿ ಕಾರ್ಯಸಿದ್ಧಿಗಳು ಉಂಟಾಗಿ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿನೇ ನಾವು ಈ ದಿನವನ್ನು ಉತ್ಸವ ರೂಪದಿಂದ ಎಲ್ಲರೂ ಆಚರಿಸುತ್ತಲೇ ಬಂದಿದ್ದೇವೆ ಈ ಬನ್ನಿ ಪತ್ರಿಯ ಬಹಳ ಮಹತ್ವ ಇದೆ ಈ ಬನ್ನಿಯ ಮಹತ್ವವು ಏಕೆ ಇಷ್ಟು ಶ್ರೇಷ್ಠವಾಯಿತು ಅಂತ ಹೇಳಿದ್ದೆ ಆದರೆ ಶಮೀ ಋತ ಎಂಬ ಬಡಬಾಲಕನಿದ್ದನಂತೆ ತಂದೆ ತಾಯಿಗಳಲ್ಲದೆ ಅನಾಥನಿದ್ದನಂತೆ ಓದಬೇಕೆಂದು ಅವನು ಶು ಎಂಬ ಗುರುಕುಲದಲ್ಲಿ ಅವನು ಹೋಗಿ ತನ್ನ ಶಿಷ್ಯತ್ವವನ್ನು ಸ್ವೀಕರಿಸುತ್ತಾನೆ ಅದೇ ಅದೇ ಗುರುಕುಲದಲ್ಲಿ ರಾಜನ ಮಗನೂ ಇದ್ದ ಇಬ್ಬರೂ ಕೂಡ ವೇದಾಧ್ಯಯನ ಮಾಡಿದರು ವೇದಾಧ್ಯಯನ ಮಾಡಿದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಬೇಕಾಗಿರುತ್ತದೆ ಆಗ ರಾಜನ ಮಗನು ಆನೆಯ ಮೇಲೆ ಅಂಬಾರಿಯ ಮೇಲೆ ನಗನಾಣ್ಯ ವಜ್ರ ಆಭರಣಗಳ ರಾಶಿಯನ್ನೇ ಹೇರಿ ಗುರುಗಳ ಮುಂದೆ ಸುರಿಯುತ್ತಾನೆ ಆದರೆ ಶಮೀರು ತನ್ನ ಹತ್ತಿರ ಏನೂ ಇರುವುದಿಲ್ಲ ಕೇವಲ ಹಣ್ಣು ಹಾಲುಗಳಿಂದ ಸತ್ಕರಿಸುತ್ತಾನೆ ತನಗೆ ಕೊಡಲು ಏನೂ ಇಲ್ಲ ಅಂಥೇಳಿ ಗುರುವಿನ ಮುಂದೆ ತನ್ನ ದೀನತೆಯನ್ನು ತೋರಿಕೊಳ್ಳುತ್ತಾನೆ ಆಗ ಗುರು ಹೇಳುತ್ತಾನೆ ನಿನ್ನ ಮನೆಯಲ್ಲಿರುವಂತಹ ಒಂದು ಹಸಿರೆಯಲೆಯನ್ನಾದರೂ ತಂದು ಕೊಡು ಸಾಕು ಅಂಥೇಳಿ ಗುರು ಹೇಳಿದ್ದಕ್ಕನೆ ಆ ಮರವನ್ನೇ ಅವನು ಗುರುದಕ್ಷಿಣೆ ಆಗಿ ಕೊಡಲು ಮುಂದೆ ಬರುತ್ತಾನೆ ಆಗ ಆ ಗಿಡದ ನಾಣ್ಯಗಳ ಗಾತ್ರದಲ್ಲಿ ಎಲೆಗಳೆಲ್ಲ ಬಂಗಾರದ ಎಲೆಗಳಾಗುತ್ತವೆ ಎಲ್ಲರೂ ಹರಿದು ಹರಿದು ಹಾಕಿದರೂ ಸಹಿತ ಬಂಗಾರದ ನಾಣ್ಯದ ರಾಶಿಗಳ ಗುಡ್ಡದಂತೆ ಬಿದ್ದರೂ ಸಹಿತ ನಾನು ಕೊಟ್ಟೆಂಬ ಅಹಂಕಾರ ಇಲ್ಲದೆ ಪ್ರೀತಿಯಿಂದ ಕೊಟ್ಟ ಒಂದು ಎಲೆಯೂ ಕೂಡ ಬಂಗಾರಕ್ಕೆ ಸಮ ಎಂದು ಗುರುಗಳು ಅವನನ್ನು ಹರಿಸುತ್ತಾರೆ ಆದ್ದರಿಂದ ಈ ದಿನವೂ ಕೂಡ ಗುರುಗಳಿಗೆ ಬನ್ನಿ ಪತ್ರವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತಹ ಪುಣ್ಯಕಾಲ ಹೀಗಾಗಿ ನಾವೆಲ್ಲರೂ ಕೂಡ ನಮ್ಮ ಗುರು ಹಿರಿಯರಿಗೆ ಬನ್ನಿಯನ್ನು ಕೊಡುತ್ತೇವೆ ಬನ್ನಿ ಪತ್ರವನ್ನು ಬಂಗಾರಕ್ಕೆ ಸಮ ಎಂದು ಅದು ಪುರಾಣೋಕ್ತಿಯಾಗಿದೆ ಬನ್ನಿ ಗಿಡ ಬರೆದು ಮಾಡುವುದಕ್ಕಿಂತ ಮನೆಗೆ ಬಂದ ಅತಿಥಿಗಳಿಗೆ ಆ ದಿನ ಬನ್ನಿ ಬನ್ನಿ ಎಂದು ಸ್ವಾಗತ ಮಾಡಬೇಕು ಹೀಗಾಗಿ ವಿಜಯದಶಮಿಯು ಕೆಲಸಕ್ಕೆ ಬರದ ಎಲೆ ಎನ್ನುವುದನ್ನು ಇವತ್ತು ಬಂಗಾರ ಎಂದು ಪೂಜಿಸುತ್ತೇವೆ ಭಾವಿಸುತ್ತೇವೆ ಇದು ನಿಸರ್ಗದ ಹಬ್ಬ ಎಲೆ ಇದ್ದರೆ ಆ ಗಿಡ ಜೀವಂತ ಇರುತ್ತದೆ ಪೂರ್ವಜರು ಇದಕ್ಕೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ ಬಂಗಾರ ತಿನ್ನಲಿಕ್ಕೆ ಬರುವುದಿಲ್ಲ ರೀಪ ಎಲ್ಲ ವನಸ್ಪತಿಗಳೇ ಬಂಗಾರ ಬಂಗಾರ ಇಲ್ಲದೆ ಇದ್ದರೂ ಬದುಕು ಬದುಕುತ್ತೇವೆ ಆದರೆ ಗಿಡಗಳು ಇಲ್ಲದೇ ಇದ್ದರೆ ನಾವು ಬದುಕುವುದಿಲ್ಲ ಗಿಡಗಳೆಲ್ಲವೂ ಆಕ್ಸಿಜನ್ ಕೊಡುವಂತಹ ಸಿಲಿಂಡರ್ಗಳು ಅದರಲ್ಲಿಯೂ ಕೂಡ ಬನ್ನಿ ಗಿಡ ಅತಿ ಹೆಚ್ಚಿನ ಆಕ್ಸಿಜನ್ ಕೊಡುತ್ತದೆ ಅಂತೇಳಿ ಹೊಲದಲ್ಲಿ ಯಾವ ಗಿಡ ಇಲ್ಲದೆ ಇದ್ದರೂ ಕೂಡ ಬನ್ನಿ ಗಿಡವನ್ನು ಇಟ್ಟಿರುತ್ತಾರೆ ಅದು ಜಗನ್ಮಾತೆ ತಾಯಿ ಬನ್ನಿ ಮಹಾಂಕಾಳಿ ಎಂದು ಪೂಜಿಸುತ್ತೇವೆ ಹೀಗಾಗಿ ಎಲೆಗೆ ಬಂಗಾರದ ಬೆಲೆ ಕೊಟ್ಟರೂ ಸಹಿತ ಸಿಗುವುದಿಲ್ಲ ಹಣ್ಣಿನಲ್ಲಿ ಅದು ಎಲೆಗಳಿಂದಲೇ ಹಣ್ಣಿನಲ್ಲಿ ರಸ ತುಂಬುತ್ತದೆ ಆ ಎಲೆಯಿಂದಲೇ ಹೂಗಳು ಆಗುತ್ತವೆ ಆ ಗಿಡ ಎಲೆಯಿಂದಲೇ ಸಮೃದ್ಧವಾಗಿದ್ದರೆ ಮಾತ್ರ ಅದು ಒಂದು ನಮಗೆ ಆಕ್ಸಿಜನ್ ಕೊಡುತ್ತದೆ ಯಾರಲ್ಲಿ ಹಸಿರು ಗಿಡಗಳು ಇದ್ದಾವೋ ಅವರೇ ಶ್ರೀಮಂತರು ಹಸಿರು ಸಂಪದ ಹಸಿರು ಉಸಿರು ಆಗಿದೆ ನಮ್ಮ ಮನೆಯ ಹಿತ್ತಿನಲ್ಲಿ ಒಂದು ಗಿಡ ಇದ್ದರೆ ನಾವೇ ಶ್ರೀಮಂತರು ಹೀಗಾಗಿ ನಮ್ಮಲ್ಲಿ ಇರುವುದನ್ನು ಕೊಟ್ಟು ಖುಷಿಪಡಬೇಕೆಂತೇಳಿನೇ ನಮ್ಮಲ್ಲಿರುವಂತಹ ಗಿಡಗಳ ವಿನಿಮಯವನ್ನು ಮಾಡಿಕೊಳ್ಳುವಂತಹ ಪರ್ವಕಾಲ ಅದಕ್ಕಾಗಿ ನೀವು ಶ್ರೀಮಂತರಾಗಿರಿ ನಾವೂ ಶ್ರೀಮಂತರಾಗೋಣ ಬಂಗಾರ ಕೊಟ್ಟು ಬಂಗಾರದಂತೆ ಮಾತನಾಡೋಣ ಯಾರಾದರ ಜೊತೆಗೆ ಒಂದು ವರ್ಷದ ಒಳಗೆ ಜಗಳಗಳು ಆಗಿದ್ದರೆ ಅವರ ಮನೆಗೆ ಹೋಗಿ ಬನ್ನಿ ಕೊಟ್ಟು ನೀವು ನಮ್ಮ ಮನೆಗೆ ಬನ್ನಿ ಬನ್ನಿ ಎಂದು ಕರೆಯುವುದರಿಂದ ನಮ್ಮ ಹಗೆತನ ದ್ವೇಷ ಭಾವಗಳೆಲ್ಲವೂ ಹೊರಟು ಹೋಗುತ್ತವೆ ಅಂತ ಹೇಳಿನೇ ನಮ್ಮ ಪೂರ್ವಜರು ಇಂತಹ ಒಂದು ಸಾಂಕೇತಿಕವಾದ ಸುಂದರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅದಕ್ಕನೆ ಈ ಸಲ ರಾಷ್ಟ್ರಪತಿಯವರು ಸಾಲು ಮರ ತಿಮ್ಮಕ್ಕಳಿಗೂ ಸಹಿತ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ದಯಪಾಲಿಸಿದ್ದಾರೆ ಅವಳ ಜೀವನ ಸಾರ್ಥಕವಾಯಿತು ಹೀಗಾಗಿ ರೈತನೇ ನಮ್ಮ ಜೀವನದ ಬೆನ್ನೆಲುಬು ರೈತ ಬದುಕಿದರೆ ಮಾತ್ರ ನಾವು ಬದುಕುತ್ತೇವೆ ರೈತನ ಹೊಲದಲ್ಲಿ ಈ ಬನ್ನಿಗಡ ಇದ್ದೇ ಇರುತ್ತವೆ ಕೆಲಸ ದಣದ ಜೀವಕ್ಕೆ ಬನ್ನಿ ಗಿಡವೇ ತಾಯಿ ಇದ್ದಂತೆ ಅವಳು ತಂಪನ್ನು ಕೊಡುತ್ತಾಳೆ ಗಿಡಕ್ಕೆ ಬನ್ನಿ ಮಹಾಂಕಾಳಿ ಎಂದು ಪ್ರತಿ ವರ್ಷವೂ ಕೂಡ ಮುತ್ತೈದುಗಳನ್ನು ಇಟ್ಟು ಅಲ್ಲಿ ಊಟಗಳನ್ನು ಊಟವನ್ನು ಹಾಕಿಸುತ್ತಾರೆ ಇದೇ ನಮ್ಮ ಜೀವನ ಬಾಳು ಎಲ್ಲರ ಬಾಳು ಬಂಗಾರವಾಗಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನೋಡೋಣ ನಮ್ಮ ಎಲ್ಲರ ಪ್ರೀತ ಪ್ರೇಮವು ಪವಿತ್ರವಾಗಿರಲಿ ನಮ್ಮ ನಿಮ್ಮ ಸ್ನೇಹವು ಸದಾಕಾಲವು ಚಿರಕಾಲವಾಗಿರಲಿ ಸದ್ಗುರುವಿನ ವಾಣಿಯನ್ನು ನಾವು ಕೇಳುತ್ತಾ ಇರೋಣ ಸದ್ಗುರುವಿಗೆ ನಾವು ನಮ್ಮ ಶರಣಾಗತಿಯನ್ನು ತೋರಿಸುವ ಸಲುವಾಗಿ ಅವರನ್ನು ಪುನಃ ಪುನಃ ಭೇಟಿಯಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯಚ್ಛತಿ ಸದ್ಗುರುವಿಗೆ ಒಂದು ಹಣ್ಣಾದರೂ ಕೊಟ್ಟು ಅವರ ಮುಖದರ್ಶನವನ್ನು ಮಾಡಿ ಅವರ ವಾಣಿಯನ್ನು ಕೇಳಿಬರುವಂತಹ ವೃಥ ನಮ್ಮಲ್ಲಿ ಇದೆ ಈ ಸದ್ಗುರುವಿಗೆ ನಾವೆಲ್ಲರೂ ಕೂಡ ಸ್ಮರಿಸುತ್ತೇವೆ ಹೀಗಾಗಿ ಜೀವನದಲ್ಲಿ ಎಲ್ಲರ ಬಾಳು ಪೂರ್ಣವಾಗಬೇಕಾಗಿದ್ದೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಸ್ಕಾರಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಆ ಶಮಿ ವೃಕ್ಷದ ಮಹತ್ವವನ್ನು ಕೂಡ ಹೇಳುತ್ತಾರೆ ಪಾಂಡವರು ಕೂಡ ಆ ಶಮಿ ಪತ್ರದಿಂದಲೇ ಅವರು ತಮ್ಮ ಕಳೆದುಕೊಂಡಿರುವಂತಹ ರಾಜ್ಯವನ್ನು ಪಡೆದುಕೊಂಡಿದ್ದಾರೆ ರಾಮನು ಕೂಡ ದುಷ್ಟ ಸಂಹಾರ ಮಾಡಿ ಜಗತ್ತಿಗೆ ಕಲ್ಯಾಣ ಮಾಡಿದ್ದು ಕೂಡ ಇದೇ ದಿನ ಆಗಿದ್ದರಿಂದ ನಮ್ಮೆಲ್ಲರಿಗೂ ಕೂಡ ಆ ಶಮಿ ವೃಕ್ಷವು ಆ ಬನ್ನಿ ಮಹಾಂಕಾಳಿಯು ನಮಗೆ ವಿಜಯದಶಮಿಯ ದಿನ ನಮಗೆ ಎಲ್ಲರೂ ಕೂಡ ವಿಜಯೋತ್ಸವವನ್ನು ಮಾಡುವಂತಹ ಸಂದರ್ಭವನ್ನು ಒದಗಿಸಲಿ ನಮ್ಮ ಜೀವನವು ಕೂಡ ಯಶಸ್ವಿನಿಂದ ತುಂಬಲಿ ಜಗತ್ತಿನವು ಜಗತ್ತು ಕೊರೋನಾದಿಂದ ಮುಕ್ತವಾಗಲಿ ಅಂತ ಹೇಳುತ್ತಾ ಇವತ್ತಿನ ದಸರಾ ಮಹೋತ್ಸವದ ಹತ್ತನೆಯ ದಿನದ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ನಾನು ಹೇಳಿದ್ದೇನೆ ಅದೆಲ್ಲವೂ ಕೂಡ ನನ್ನ ಗುರು ಕೃಪೆಯಾಗಿದೆ ಅಂತ ಹೇಳ್ತಾ ಇವತ್ತಿನ ನನ್ನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ ಓಂ ತತ್ಸತ್ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು